ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು ಅಧ್ಯಾಯ 11 ಉತ್ತರ ಅಮೆರಿಕಾ ಅಂತೇಳಿ ಈ ಚಾಪ್ಟರ್ ಇದೆ. 7ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಈಗಾಗಲೇ 10 ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಎಲ್ಲೋ ಪ್ಲೇಲಿಸ್ಟ್ನಲ್ಲಿ ಸೀರಿಯಲ್ ಆಗಿ ನಿಮ್ಗೆ ವೀಡಿಯೋ ಸಿಗ್ತವೆ. ಎಲ್ಲ ವೀಡಿಯೋಗಳನ್ನು ಕಂಪ್ಲೀಟಾಗಿ ನೋಡ್ಕೊಡ್ರಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬನ್ನಿ, ಅಧ್ಯಾಯ 11 ಉತ್ತರ ಅಮೆರಿಕಾ ಖಂಡದ ಮೇಲೆ ಎಷ್ಟು ಕ್ವೆಶನ್ಸ್ಗಳನ್ನು ಕೇಳಿದ್ದಾನೆ ಅವೆಲ್ಲ ಕ್ವೆಶನ್ಸ್ಗಳನ್ನು ಇವತ್ತು ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವೆಶನ್ ಏನು ಕೇಳಿದಾನಪ್ಪ ಅಂದರೆ, ಉತ್ತರ ಅಮೆರಿಕಾ ಖಂಡವನ್ನು ನಾವು ಪೈರಿಸ್ಗಳ ನಾಡು ಅಥವಾ ಪೈರಿಸ್ಗಳ ನಾಡು ಎಂದು ಏಕೆ ಕರೆಯುತ್ತಾರೆ ಅಂತೇಳಿ ಕ್ವೆಶನ್ ಇದೆ. ಯಾಕೆ ಕರೀತಾರಪ್ಪ ಅಂದ್ರೆ, ಈ ಉತ್ತರ ಅಮೆರಿಕಾ ಖಂಡಕ್ಕೆ ಒಂದು ಹಿನ್ನೆಲೆ ಇದೆ. ಓಕೆ, ಉತ್ತರ ಅಮೆರಿಕಾದ ಪೂರ್ವದಲ್ಲಿ ಮತ್ತು ಪಶ್ಚಿಮದಲ್ಲಿ ಇರುವ ಪರ್ವತಗಳ ನಡುವೆ ಕೇಂದ್ರೀಯ ಮೈದಾನಗಳಿವೆ. ಈ ಮೈದಾನಗಳು ಹೆಚ್ಚು ವಿಸ್ತಾರವಾಗಿದ್ದಾವೆ. ಅಷ್ಟೇ ಅಲ್ಲದೆ ಇವು ಮಿಸ್ಸಿಸಿಪ್ಪಿ ಮತ್ತು ಮಿಸ್ಸಿಸಿಪ್ಪಿ ಅಂತೇಳಿ ಒಂದು ನದಿ ಕಂಡು ಬರ್ತದೆ. ಓಕೆ, ಅಷ್ಟೇ ಅಲ್ಲದೆ ಮತ್ತು ಮಿಸ್ಸೋರಿ ನದಿಗಳಿಂದ ಇವು ವಿಸ್ತಾರವಾದ ಮೈದಾನಗಳು ಏನಾಗಿದ್ದಾವಪ್ಪ ಅಂದರೆ ಅಲ್ಲಿ ನಿರ್ಮಾಣವಾಗಿವೆ. ಇವು ವಿಶ್ವದ ಅತಿ ಫಲವತ್ತಾದ ಮೈದಾನಗಳಲ್ಲೊಂದಾಗಿದ್ದು ಇವುಗಳನ್ನು ಪೈರಿಸ್ ಅಂತೇಳಿ ಕರೀತಾರೆ. ಹೀಗಾಗಿ ಆದ್ದರಿಂದ ಉತ್ತರ ಅಮೆರಿಕಾ ಖಂಡವನ್ನು ನಾವು ಪೈರಿಸ್ಗಳ ನಾಡು ಅಂತೇಳಿ ನಾವು ಏನು ಮಾಡ್ತೇವಪ್ಪ ಅಂದರೆ ಕರ್ಕೋತೀವಿ. ಈ ರೀತಿ ಆನ್ಸರ್ಸ್ಗಳನ್ನ ನೀವು ಬರ್ಕೋಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ ಏನು ಕೇಳ್ತಾನಪ್ಪ ಅಂದರೆ, ಉತ್ತರ ಅಮೆರಿಕಾ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣವನ್ನು ತಿಳಿಸ್ರಿ. ಉತ್ತರ ಅಮೆರಿಕಾ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣವನ್ನು ನೋಡಿದಾಗ ಇಲ್ಲಿ ನೋಡ್ರಿ, ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಸಮಭಾಜಿಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ. ಅಷ್ಟೇ ಅಲ್ಲದೆ ಅದು ಅಕ್ಷಾಂಶಿಕವಾಗಿ 7 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 84 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಏನಾಗಿದೆಪ್ಪ ಅಂದರೆ ಹಬ್ಬಿದೆ. ಅಷ್ಟೇ ಅಲ್ಲದೆ ಉತ್ತರ ಅಮೆರಿಕವು ಭೂ ವಿಸ್ತೀರ್ಣದಲ್ಲಿ 16.46 ಏನಿದೆಯಪ್ಪ ಅಂದರೆ ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಏಷ್ಯಾ ಮತ್ತು ಆಫ್ರಿಕಾಗಳ ನಂತರ 3ನೇ ಅತಿ ದೊಡ್ಡ ಖಂಡ ಇದಾಗಿದೆ. ಹೀಗಾಗಿ ಇದು 16.46% ಭೂಮಿಯ ವಿಸ್ತೀರ್ಣದಲ್ಲಿ ಉತ್ತರ ಅಮೆರಿಕಾ ಹೊಂದಿದೆ. ಅದರ ದಶಲಕ್ಷ ಚದರ ಕಿಲೋಮೀಟರ್ ಹೊಂದಿದೆಯಪ್ಪ ಅಂದರೆ 24.24 ದಶಲಕ್ಷ ಚದರ ಕಿಲೋಮೀಟರ್ ಇದರ ವಿಸ್ತೀರ್ಣ ಏನಾಗಿದೆಯಪ್ಪ ಅಂದರೆ ಹೊಂದಿದೆ. ಈ ರೀತಿಯಾಗಿ ನೀವು ಪಡ್ಕೋಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ನು, ಉತ್ತರ ಅಮೆರಿಕಾ ಖಂಡದ ಪ್ರಮುಖ ರಾಷ್ಟ್ರಗಳನ್ನು ಪಟ್ಟಿ ಮಾಡಿರಿ. ಉತ್ತರ ಅಮೆರಿಕಾದ ಖಂಡದ ಪ್ರಮುಖ ರಾಷ್ಟ್ರಗಳು ಯಾವ ನೋಡಿದಾಗ, ಒಂದು ಕೆನಡಾ, ಇನ್ನೊಂದು ಅಮೆರಿಕ ಸಂಯುಕ್ತ ಸಂಸ್ಥಾನ ಅಮೆರಿಕಾ ಅಂತೇಳಿ ಕರಿತೀವಿ, ಇನ್ನೊಂದು ಮೆಕ್ಸಿಕೋ ಅಂತೇಳಿ ಕರಿತೀವಿ. ಇವು ಉತ್ತರ ಅಮೆರಿಕಾ ಖಂಡದ ಪ್ರಮುಖ ರಾಷ್ಟ್ರಗಳು. ಇನ್ನು ನೆಕ್ಸ್ಟ್ ಕ್ವೆಶನ್ನು, ಉತ್ತರ ಅಮೆರಿಕಾದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ? ಉತ್ತರ ಅಮೆರಿಕ ಗ್ರ್ಯಾಂಡ್ ಕ್ಯಾನಿಯನ್ ಯಾವ ರೀತಿ ನಿರ್ಮಾಣಗೊಳ್ತದಪ್ಪ ಅಂದರೆ, ಇಲ್ಲೊಂದು ಕೊಲರಾಡೋ ಅಂತೇಳಿ ಒಂದು ನದಿ ಕಂಡು ಬರ್ತದೆ. ಈ ನದಿ ಏನು ಮಾಡ್ತದಪ್ಪ ಅಂದರೆ, ಕೊಲರಾಡೋ ಪ್ರಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಮಹಾಕಂದರವನ್ನು ಸೃಷ್ಟಿ ಮಾಡ್ತದೆ. ಅದನ್ನೇ ನಾವೇನು ಕರಿತೀವಪ್ಪ ಅಂದರೆ ಗ್ರ್ಯಾಂಡ್ ಕ್ಯಾನಿಯನ್ ನಿರ್ಮಾಣ. ಅದಕ್ಕೆ ಇದಕ್ಕೆ ಕಾರಣವಾಯಿತು ಅಂತೇಳಿ ನಾವು ಇದನ್ನು ಬರೀಬೋದು. ನೆಕ್ಸ್ಟ್ ಕ್ವೆಶನ್ನು, ಉತ್ತರ ಅಮೆರಿಕಾದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳನ್ನು ಹೆಸರಿಸಿರಿ. ಉತ್ತರ ಅಮೆರಿಕಾದಲ್ಲಿ ಕಂಡುಬರುವ ಪ್ರಮುಖ ಸಸ್ಯಗಳು ನೋಡಿದಾಗ, ಒಂದು ಫೇಮಸ್ ಸಸ್ಯ ಕಂಡುಬರ್ತದೆ, ಸೈಪ್ರಸ್ ಅಂತೇಳಿ. ಇನ್ನೊಂದು ಚೆಸ್ನಟ್ಟು, ಸೂಚಿ ಪರ್ಣಾರಣ್ಯಗಳಲ್ಲಿ ಕಂಡುಬರ್ತವೆ. ಮರುಭೂಮಿಯ ವಿವಿಧ ಪಾಪಸ್ ಕಳಿಗಳು ಕಂಡುಬರ್ತವೆ. ಇನ್ನು ಮಹಾಗನಿ, ಮ್ಯಾಪಲ್ಲು ಮುಂತಾದವು ಏನಾದವಪ್ಪ ಅಂದರೆ ಅಲ್ಲಿ ಉತ್ತರ ಅಮೆರಿಕಾ ಖಂಡದಲ್ಲಿ ಕಂಡುಬರುವ ಸಸ್ಯಗಳಾದರೆ, ಉತ್ತರ ಅಮೆರಿಕಾದ ಪ್ರಮುಖ ಪ್ರಾಣಿಗಳು ಬೀವರ್, ಕಪ್ಪು ಕರಡಿ, ಹಿಮ ಕಪ್ಪು ಕರಡಿ, ಸಿಲ್ವರ್ ಪಾಕ್ಸು, ಹಿಮ ಇಲಿ ಮುಂತಾದವು ಏನಾಗ್ತಾವಪ್ಪ ಅಂದರೆ ಪ್ರಾಣಿಗಳು ಸತಕ್ಕೆ ಅಲ್ಲಿ ಕಂಡು ಬರ್ತವೆ. ಇನ್ನು ನೆಕ್ಸ್ಟ್ ಕ್ವೆಶನ್ನು, ಉತ್ತರ ಅಮೆರಿಕಾದ ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿರಿ. ಉತ್ತರ ಅಮೆರಿಕಾದ ಪ್ರಮುಖ ನದಿಗಳು ಯಾವಪ್ಪ ಅಂದರೆ, ಫೇಮಸ್ ನದಿ ಕಂಡು ಬರ್ತದೆ 2 ನದಿಗಳು, ಒಂದು ಮಿಸ್ಸಿಸಿಪ್ಪಿ ನದಿ, ಒಂದು ಫೇಮಸ್ ನದಿ ಕಂಡು ಬರ್ತದೆ. ಇದು ನೋಡಲು ಪಕ್ಷಿಪಾದ ಆಕಾರದಲ್ಲಿ ಕಂಡುಬರುವಂಥ ನದಿ ಇದು. ನೆಕ್ಸ್ಟ್ ಕೊಲರಾಡೋ ನದಿ ಅಂತ ಕಂಡು ಬರ್ತದೆ. ಮಿಸ್ಸಿಸಿಪ್ಪಿಯ ಉಪನದಿ ಆದಂಥ ಮಿಸ್ಸೋರಿ ನದಿ ಸಹ ಕಂಡು ಬರ್ತದೆ. ಇನ್ನು ಸೆಂಟ್ ಲಾರೆನ್ಸ್ ಅಂತೇಳಿ ಒಂದು ನದಿ ಕಂಡು ಬರ್ತದೆ. ಇದು ಒಂದು ಸುಂದರವಾದ ಜಲಪಾತವನ್ನು ಏನು ಮಾಡಿದಪ್ಪ ಅಂದರೆ ಸೃಷ್ಟಿ ಮಾಡ್ತದೆ. ಇನ್ನು ನೆಕ್ಸ್ಟ್ ಕ್ವೆಶನ್ನು, ಉತ್ತರ ಅಮೆರಿಕಾದಲ್ಲಿ ಲಂಬರ್ ಜ್ಯಾಕ್ಸ್ ಎಂದು ಯಾರನ್ನು ಕರೀತಾರೆ? ಉತ್ತರ ಅಮೆರಿಕಾದಲ್ಲಿ ಲಂಬರ್ ಜ್ಯಾಕ್ಸ್ ಅಂತೇಳಿ ಯಾರನ್ನು ಕರೀತಾರಪ್ಪ ಅಂದರೆ, ಅಲ್ಲಿ ಕೆನಡಾ ಅಂತ ಒಂದು ದೇಶ ಕಂಡು ಬರ್ತದೆ. ಆ ದೇಶದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿರುವ ಜನರನ್ನು ಲಂಬರ್ ಜ್ಯಾಕ್ಸ್ ಅಂತೇಳಿ ಕರೀತಾರೆ. ಕೆನಡಾದಲ್ಲಿ ಮರ ಕಡಿಯುವವರ ವೃತ್ತಿಯನ್ನು ಜನರನ್ನು ನಾವೇನು ಕರಿತೀವಪ್ಪ ಅಂದರೆ ಲಂಬರ್ ಜ್ಯಾಕ್ಸ್ ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವೆಶನ್ನು,
ಉತ್ತರ ಅಮೆರಿಕಾದಲ್ಲಿ ಕಂಡುಬರುವ ಪ್ರಮುಖ ಜನರು ಹಾಗೂ ಅವರ ಭಾಷೆಗಳನ್ನು ತಿಳಿಸಿರಿ. ಉತ್ತರ ಅಮೆರಿಕಾದಲ್ಲಿ ಕಂಡುಬರುವ ಪ್ರಮುಖ ಜನರು ಯಾರಪ್ಪ ಅಂದರೆ, ಅಮೆರಿಕದಲ್ಲಿ ಬಹುತೇಕ ಉತ್ತರ ಅಮೆರಿಕನ್ನರು, ಯುರೋಪಿಯನ್ನರು ಮತ್ತು ಅಮೆರಿಕನ್ ಇಂಡಿಯನ್ಸ್ ಮತ್ತು ಕಂಡುಬರ್ತಾರೆ ಮತ್ತು ಅಮೆರಿಕನ್ ಆಫ್ರಿಕನ್ಸ್ ಆಗಿದ್ದಾರೆ. ಅವರಲ್ಲಿ ಬಹುತೇಕ ಜನರು ಸ್ಪ್ಯಾನಿಷ್ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ಫ್ರೆಂಚ್ ಮಾತಾಡ್ತಾರೆ ಅಥವಾ ಅಮೆರಿಕನ್ ಇಂಡಿಯನ್ ಭಾಷೆಗಳನ್ನು ಸತ್ಯಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ಮಾತನಾಡ್ತಾರೆ. ಹೀಗಾಗಿ ಇವು 8 ಕ್ವೆಶನ್ಸ್, ಪ್ರಮುಖ ಕ್ವೆಶನ್ಸ್ಗಳನ್ನು ಕೇಳಿದರು. ಇವು ಇಲ್ಲಿವರೆಗೆ ಡಿಸ್ಕಸ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟು ಇನ್ನೊಂದು ಉಳಿದಿದೆ, ದಕ್ಷಿಣ ಅಮೆರಿಕಾ ಅಂತೇಳಿ. ಅದೊಂದು ಪಾಠ ಮಾಡಿದ್ರೆ 7ನೇ ತರಗತಿ ಪಾರ್ಟ್ 1 ಎಲ್ಲ ಕಂಪ್ಲೀಟ್ ಆಯ್ತದೆ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನ ಎಂಟು ತರ ನೋಡ್ಕೊಡ್ರಿ. ನಿಮಗೆ ಒಂದು ಕ್ಲಾರಿಟಿ ಗೊತ್ತಾಗ್ತದೆ. ಥ್ಯಾಂಕ್ ಯು.